ಸೀ ಗೈಸ್ ಈಗ ಇನ್ನೊಂದು ಕ್ವೆಶ್ಚನ್ ಇದೆ ಇದು 2020 ನಲ್ಲಿ 10 ಮಾರ್ಕ್ಸ್ ಗೆ ಕೇಳಿರತಕ್ಕಂತ ಫ್ಲೆಕ್ಸಿಬಲ್ ಬಜೆಟ್ ಫಸ್ಟ್ ಕ್ವೆಶ್ಚನ್ ಕ್ವಿಕ್ ಆಗಿ ಓದ್ಬಿಡೋಣ ABC Company Limited working at 50% capacity manufacturing 12,000 units of a product cost is 200. Selling price is 220 rupees. Other information as follows. Raw material, wages, factory overhead, administration overhead 100, 40, 40, 20. But admin alli, factory alli. Factory 40% fixed dante, administration 50% fixed dante. ಆದ್ರೆ ಅಡ್ಜಸ್ಟ್ಮೆಂಟ್ ಏನ್ ಹೇಳಿದಾನೆ ಅಂದ್ರೆ 60% ಕೆಪಾಸಿಟಿನಲ್ಲಿ ಮೆಟೀರಿಯಲ್ ಕಾಸ್ಟ್ 2% ಜಾಸ್ತಿ ಆಗುತ್ತೆ, ಸೇಲ್ಸ್ ಪ್ರೈಸ್ 12% ಕಡಿಮೆ ಆಗುತ್ತೆ. ಹಾಗೆ 80% ಕೆಪಾಸಿಟಿನಲ್ಲಿ ರಾ ಮೆಟೀರಿಯಲ್ 5% ಜಾಸ್ತಿ ಆಗುತ್ತಂತೆ, ಸೇಲ್ಸ್ ಪ್ರೈಸ್ 5% ಕಡಿಮೆ ಆಗುತ್ತಂತೆ. ನೀವು 60% ಮತ್ತೆ 80% ಗೆ ಎಷ್ಟು ಬಜೆಟ್ ಆಗುತ್ತೆ ಹೇಳಿ ಅಂತ ಕೇಳಿದ್ದಾರೆ. ನಮಗೆ ಫಸ್ಟ್ ಕೊಟ್ಟಿರೋದು 50% 12,000 ಯೂನಿಟ್ಸ್ ಗೆ ಏನೇನ್ ಕೊಟ್ಟಿದ್ದಾರೆ, ಫಸ್ಟ್ ರಾ ಮೆಟೀರಿಯಲ್ ಕೊಟ್ಟಿದ್ದಾರೆ, ಕರೆಕ್ಟಾ? ಏನಿದು ರಾ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾರೆ? 100 rupees ಕೊಟ್ಟಿದ್ದಾರೆ. ನೆಕ್ಸ್ಟ್ ವೇಜಸ್ ಕೊಟ್ಟಿದ್ದಾರೆ, ವೇಜಸ್ ಎಷ್ಟಿದೆ ಹೇಳಿ? 40 rupees ಇದೆ. ಹಾಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಇದೆ, ಕರೆಕ್ಟಾ? ನೋಡಿ ಫ್ಯಾಕ್ಟರಿ ಓವರ್ ಹೆಡ್ಸ್ 40 rupees ಅಲ್ಲಿ 40% ಫಿಕ್ಸ್ಡ್ ಅಂದ್ರೆ ಇನ್ನು 60% ಏನಾಗುತ್ತೆ? ವೇರಿಯಬಲ್ ಆಗುತ್ತೆ. ಸೊ 24 rupees ವೇರಿಯಬಲ್ ಆಗುತ್ತೆ, ಕರೆಕ್ಟಾ? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಲ್ಲಿ ಹೌದಾ ಟೋಟಲ್ 20 rupees ಇದೆ, ಇದರಲ್ಲಿ 50% ಫಿಕ್ಸ್ಡ್ ಆದ್ರೆ ಇನ್ನು 50% ಏನಾಗುತ್ತೆ? ವೇರಿಯಬಲ್ ಆಗುತ್ತೆ, ಕರೆಕ್ಟಾ? ಇಲ್ಲ, ನಾನು ಫಸ್ಟ್ ವೇರಿಯಬಲ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸೊ ದಟ್ ನಮ್ಗೆ ಸಿಂಪಲ್ ಆಗುತ್ತೆ, ಕ್ಲಿಯರಾ? ಈಗ ನೆಕ್ಸ್ಟ್ ಎರಡನೇದು ಏನಪ್ಪ, ಅದು ಫಿಕ್ಸ್ಡ್ ಕಾಸ್ಟ್. ನಮ್ಗೆ ಇರೋದೇ ಫಿಕ್ಸ್ ಕಾಸ್ಟ್ ಎರಡು, ಒಂದು ಫ್ಯಾಕ್ಟರಿ ಓವರ್ ಹೆಡ್. ನೋಡಿ ಫ್ಯಾಕ್ಟರಿ 40% ಅಲ್ಲಿ 40 rupees ಅಲ್ಲಿ 40% ಏನಂತ ಹೇಳಿದ್ರೆ 16 rupees. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಲ್ಲಿ 20 rupees ಅಲ್ಲಿ 50% ಫಿಕ್ಸ್ಡ್ ಅಂತ ಹೇಳ್ತಾನೆ, 10 rupees. ಅಲ್ಲಿಗೆ ಇವೆರಡೆ ಅಲ್ವಾ ಇರೋದು. ಸೊ ಟೋಟಲ್ ಎಷ್ಟಾಗುತ್ತೆ ನೋಡೋಣ. ಇದು 26 rupees, ಇದೆಷ್ಟು ಆಗುತ್ತೆ ನೋಡಿ, 4 170 rupees ಆಗುತ್ತೆ, 174 rupees. ಇದನ್ನ ಬಿ ಅಂತ ಕರೆಯೋಣ. ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೋ ಹೇಳಿ, 200 rupees ಬರುತ್ತೆ, ಕರೆಕ್ಟಾ? ಎ ಪ್ಲಸ್ ಬಿ, ಕರೆಕ್ಟ್ ಏನ್ರಿ? ಇದಕ್ಕೆ ಪ್ರಾಫಿಟ್ ಎಷ್ಟು ಅಂತ ಗೊತ್ತಿಲ್ಲ, ಆದ್ರೆ ಒಂದು ಒಂದು ಯೂನಿಟ್ ನ ಎಷ್ಟಕ್ಕೆ ಮಾರ್ತಾ ಇದ್ರಂತೆ, 220 rupees ಗೆ ಮಾರ್ತಾ ಇದ್ರೆ. ಅಲ್ಲಿಗೆ ಪ್ರಾಫಿಟ್ ಎಷ್ಟು ಬರುತ್ತೆ? 20 rupees ಬರುತ್ತೆ. ಇದಕ್ಕೆ ಡಿಫೈನ್ ಆಗೋಯ್ತು, ಇದನ್ನ ಕಂಡುಹಿಡಿದ್ಬಿಡ್ತೀವಿ, ಕರೆಕ್ಟಾ? ಈಗ ಬ್ರದರ್ಸ್ ಈಗಲೇ ಇಂಪಾರ್ಟೆಂಟ್ ಇರೋದು ಏನಂತ ಹೇಳ್ತಾ ಇದ್ದಾನೆ, 60% ಕೆಪಾಸಿಟಿನಲ್ಲಿ, ಓಕೆನಾ? 60% ಕೆಪಾಸಿಟಿನ ಫಸ್ಟ್ ಇದನ್ನ ತೋರಿಸ್ಬಿಡ್ತೀನಿ, ಮಿಕ್ಕಿದ್ದು ನಾವು ಈಸಿಯಾಗಿ ಕ್ಯಾಲ್ಕುಲೇಟರ್ ಮಾಡ್ಬಿ ಸಾಕು. ಅವನೇನ್ ಹೇಳ್ತಾ ಇದ್ದಾನೆ, 60% ಕೆಪಾಸಿಟಿನಲ್ಲಿ ಮೆಟೀರಿಯಲ್ಸ್ ರಾ ಮೆಟೀರಿಯಲ್ಸ್ 2% ಜಾಸ್ತಿ ಆಗ್ತಾ ಇದೆ. ನೋಡಿ ನೀವೇ ಯೋಚನೆ ಮಾಡಿ, 100 rupees ಮೇಲೆ 2% ಎಷ್ಟಪ್ಪ ಬರುತ್ತೆ? 2 rupees ಬರುತ್ತೆ, ಕರೆಕ್ಟಾ? ಅಲ್ಲಿಗೆ ಎಷ್ಟಾಗುತ್ತಪ್ಪ? 102 rupees ಆಗುತ್ತೆ, 102 rupees. ಹಾಗೆ ಸೆಲ್ಲಿಂಗ್ ಪ್ರೈಸ್ 2% ಕಡಿಮೆ ಆಗುತ್ತೆ. ನೋಡಿ 220 rupees ಅಲ್ಲಿ ಇಲ್ಲಿ ಬರೀಲ್ಲ, 220 rupees ಮೇಲೆ 2% ಎಷ್ಟು ಬರುತ್ತೆ ಹೇಳಿ? 4 rupees 40 paise. ಓಕೆನಾ? ಅಲ್ಲಿಗೆ 220 rupees ಅಲ್ಲಿ 4 rupees 40 paise ಹೋದ್ರೆ ಎಷ್ಟಕ್ಕೆ ಮಾಡಬಹುದಪ್ಪ ನಾವು? 215 rupees 60 paise ಮಾಡಬಹುದು, ಕರೆಕ್ಟಾ? ಸೆಲ್ಲಿಂಗ್ ಪ್ರೈಸ್ ಹಾಕೊಂಡ್ಬಿಡ, ಏನೇನ್ ಚೇಂಜ್ ಆಗಿದೆ ಫಸ್ಟ್ ಅದ್ ಹಾಕೊಂಡ್ಬಿಡೋಣ, ಕ್ಲಿಯರ್ ಎಲ್ಲರಿಗೂ? ನೆಕ್ಸ್ಟ್ 80% ಕೆಪಾಸಿಟಿನಲ್ಲಿ ಮೆಟೀರಿಯಲ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತೆ? 5% ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಸೇಲ್ಸ್ ಪ್ರೈಸ್ 5% ಏನಾಗ್ತಾ ಇದೆಯಂತೆ? ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ನೋಡಿ ಇಲ್ಲಿ 100 rupees ಮೇಲೆ 5% ಜಾಸ್ತಿ ಅಂದ್ರೆ ಎಷ್ಟಾಯ್ತು? 105 rupees. ಅದೇ 220 ಮೇಲೆ ಹೌದಾ 5%
ಎಷ್ಟು ಬರುತ್ತಪ್ಪ ಅರ್ಧನ್ ಟೆನ್ ರುಪೀಸ್ ಲೆವೆನ್ ರುಪೀಸ್ ಬರುತ್ತಾ ಲೆವೆನ್ ರುಪೀಸ್ ಬರುತ್ತೆ ಹಾಗಾದ್ರೆ ಎಷ್ಟಕ್ಕೆ ಮಾರ್ತಾ ಇದೀವಿ 209 ರುಪೀಸ್ ಗೆ ಮಾರ್ತಾ ಇದೀವಿ ಓಕೆನಾ ಇನ್ ಮೆಟೀರಿಯಲ್ ಸೇಮ್ ಸೇಮ್ ಪಫಿಷಿಯನ್ ಓಕೆನಾ ಈಗ ಏನ್ ಮಾಡೋದು ಸರ್ ಹಾಗಾದ್ರೆ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾನು ಆವಾಗಲೇ ಹೇಳಿದೆ ಫಸ್ಟ್ 50% ಕೆಪಾಸಿಟಿ 12,000 ಯೂನಿಟ್ಸ್ ಗೆ ಎಷ್ಟೆಷ್ಟು ಆಗುತ್ತೆ ಅಂತ ಕೊಟ್ಟಿದ್ದಾರೆ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಬೋಣ ಮಾಡಿದ್ರೆ 12,000 × 100 ಎಷ್ಟು 12 ಲ್ಯಾಕ್ಸ್ 12,000 × 40 4,80,000 24 × 12 ಎಷ್ಟು ಬೇಕು 2,88,000 10 × 12,000 ಇಸ್ 1,20,000 ದಿಸ್ ಇಸ್ 17 ಲ್ಯಾಕ್ ಸಾರಿ ಎಷ್ಟು ಬರುತ್ತೆ ಹೇಳಿ 8, 10, 18 ಒನ್ ಕ್ಯಾರಿ 20 ಲ್ಯಾಕ್ 28,000 16 × 12,000 1,92,000 ಕರೆಕ್ಟ್ ಈಗ 20 ಲ್ಯಾಕ್ 88 ಪ್ಲಸ್ 3 ಲ್ಯಾಕ್ 12 ಅಂದ್ರೆ 24 ಲ್ಯಾಕ್ಸ್ ಆಯ್ತು ಕರೆಕ್ಟ್ 20 × 12 ಲ್ಯಾಕ್ಸ್ ಅಂದ್ರೆ 2,40,000 ಆಯ್ತು ಅಲ್ಲಿಗೆ 26,40,000 ಆಯ್ತು ಬೇಕಾದ್ರೆ ಕ್ರಾಸ್ ವೆರಿಫಿಕೇಶನ್ ಗೆ 220 × 12,000 ಮಾಡಿ 26,40,000 ಕರೆಕ್ಟ್ ಆಗಿ ಎಲ್ಲ ಕರೆಕ್ಟ್ ಆಗಿದೆ ಈಗ ನಾನು ಆವಾಗಲೇ ಹೇಳಿದ ಲಾಜಿಕ್ ಪ್ರಕಾರ ಯಾವಾಗಲೂ ಅಷ್ಟೇ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಸೇಮ್ ಇರುತ್ತೆ ಪ್ರವಾಹಕ್ಕೆ ಮೆಟೀರಿಯಲ್ ಮಾತ್ರ ಚೇಂಜ್ ಆಗಿದೆ ಅದನ್ನ ಅಡ್ಜಸ್ಟ್ ಮಾಡಿದೀವಿ ಮಿಕ್ಕಿದ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಲ್ಲ ಏನಾಗಿರುತ್ತೆ ಅಷ್ಟೇ ಇರುತ್ತೆ ಹಾಗಾದ್ರೆ ಇಲ್ಲೂ 40 ರುಪೀಸ್ ಇಲ್ಲೂ 40 ರುಪೀಸ್ 24 ರುಪೀಸ್ 24 ರುಪೀಸ್ 10 ರುಪೀಸ್ ಅಂಡ್ 10 ರುಪೀಸ್ ಅಂಡ್ ಟೋಟಲ್ ವಿಲ್ ಬಿ ಲಿಟ್ ಚೇಂಜಸ್ ಯಾಕೆಂದ್ರೆ ಈ ಚೇಂಜ್ ಆಗಿದೆ ಅಲ್ವಾ 176 ರುಪೀಸ್ ಅಂಡ್ ದಿಸ್ ಒನ್ ಈಸ್ 179 ರುಪೀಸ್ ಕರೆಕ್ಟ್ ಆದ್ರೆ ಫಿಕ್ಸ್ ಕಾಸ್ಟ್ ಮಾತ್ರ ಏನಾಗಿರುತ್ತೆ ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ ಎಲ್ಲ ಲೆವೆಲ್ಸ್ ಅಲ್ಲಿ ಟೋಟಲ್ ಅಂದ್ರೆ ಎಷ್ಟು 1,92,000 1,92,000 1,20,000 1,20,000 ನಾವು ಚೆಕ್ ದ ಟೋಟಲ್ಸ್ ಈಸ್ ಸೇಮ್ ವಿಲ್ ಬಿ 3,12,000 3,12,000 ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಪರ್ ಯೂನಿಟ್ ಏನಿದೆ 60% ಕೆಪಾಸಿಟಿಗೆ 14,400 ಯೂನಿಟ್ಸ್ ನಾವು ಮಲ್ಟಿಪ್ಲೈ ಮಾಡ್ಬೇಕು ಯಾವ್ದನ್ನ 14,400 ಇಂಟು ಪರ್ ಯೂನಿಟ್ 60% ಕೆಪಾಸಿಟಿ ಪರ್ ಯೂನಿಟ್ ಆಫ್ 19,200 ಇಲ್ಲಿ ಫಿಕ್ಸ್ ಕಾಸ್ಟ್ ಆದ್ರೆ 1,92,000 ಫಾರ್ 14,400 ಪರ್ ಯೂನಿಟ್ ಇಲ್ಲಿ ಡಿವೈಡೆಡ್ ಬೈ 14,400 ಇಲ್ಲಿ ಡಿವೈಡೆಡ್ ಬೈ 19,200 ಓಕೆನಾ ಫಸ್ಟ್ ಅದ್ ಮಾಡೋಣ ಆಮೇಲೆ ಮಿಕ್ಕಿದ್ ನೋಡೋಣ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್ ಈಗ ನಾವು ಈ ಎಲ್ಲ ನಂಬರ್ಸ್ ಮಲ್ಟಿಪ್ಲೈಡ್ ಬೈ 14,400 ಈ ಎಲ್ಲ ನಂಬರ್ಸ್ ಮಲ್ಟಿಪ್ಲೈಡ್ ಬೈ 19,200 ಟೋಟಲ್ ಕಾಸ್ಟ್ ವೇರಿಯಬಲ್ ಗೆ ಬಂತು ಫಿಕ್ಸ್ ಏನ್ ಮಾಡಿದ್ವಿ ಅಂದ್ರೆ ಟೋಟಲ್ ಕಾಸ್ಟ್ ಏನಿದೆ ಅದು ಎಲ್ಲಾ ಲೆವೆಲ್ಸ್ ಅಲ್ಲೂ ಸೇಮ್ ಇಟ್ಕೊಂಡ್ವಿ 192, 1,20,000 ಇವೆರಡನ್ನು 14,400 ಯೂನಿಟ್ಸ್ ಗೆ ಡಿವೈಡ್ ಮಾಡಿದಾಗ ಪರ್ ಯೂನಿಟ್ ಬಂತು 1,92,000, 1,20,000 ಡಿವೈಡೆಡ್ ಬೈ 19,200 ಪರ್ ಯೂನಿಟ್ ಬಂತು ಈಗ ಏನ್ ಮಾಡ್ಬೇಕು ಟೋಟಲ್ ಮಾಡಬೇಕು ಟೋಟಲ್ ಮಾಡಬೇಕು ಅಂದ್ರೆ 176.176 ಪ್ಲಸ್ 21.85 14,400 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 197.85 ರೂಪಾಯಿ ಖರ್ಚಾಗಿದೆ ಅದನ್ನ ಎಷ್ಟಕ್ಕೆ ಮಾಡ್ತಾ ಇದೀವಿ 215.60 ರೂಪಾಯಿ ಅಲ್ಲಿ ಒಂದ್ ಯೂನಿಟ್ ಲಾಭ ಎಷ್ಟು ಬರ್ತಾ ಇದೆ 17.75 ರೂಪೀಸ್ ಮಲ್ಟಿಪ್ಲೈ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈ ವ್ಯಾಲ್ಯೂಸ್ ಬಂದಿದೆ ಓಕೆನಾ ಅದೇ ತರ 19,200 ಯೂನಿಟ್ಸ್ ಗೂ ಕೂಡ ಟೋಟಲ್ ಮಾಡಿದ್ರೆ 179 + 16.25 195.25 ಇದು 19,200 ಯೂನಿಟ್ಸ್ ಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದ್ ಯೂನಿಟ್ ಎಷ್ಟಕ್ಕೆ ಮಾರಿದೀವಿ 209 ರುಪೀಸ್ ಮಾರಿದೀವಿ ಅಲ್ಲಿಗೆ ಪ್ರಾಫಿಟ್ ಎಷ್ಟು ಬಂದಿದೆ 13.75 ರೂಪೀಸ್ ಬಂದಿದೆ ಟೋಟಲ್ ಪ್ರಾಫಿಟ್ ಎಷ್ಟು ಬಂದಿದೆ 2,64,000 ಬಂದಿದೆ ಓಕೆನಾ ಇಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ಇಲ್ಲಿ ನೀವು
ಯೂನಿಟ್ಸ್ ನ ಮಾರ್ದಾಗ ಪ್ರಾಫಿಟ್ ಏನಾಗಿದೆ ನೋಡಿ, ಜಾಸ್ತಿ ಆಗ್ತಾ ಇದೆ ಇಲ್ವಾ? ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಜಾಸ್ತಿ ಯೂನಿಟ್ಸ್ ನ ಮಾರಿದ್ರೆ ಹೆಚ್ಚು ಪ್ರಾಫಿಟ್ಸ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಯ್ತು. ಇದು ಈ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ನಾವು ತಿಳ್ಕೊಂಡಿದ್ದ ವಿಚಾರ. ಈಗ ಟೋಟಲ್ ಚೇಂಜ್ ಆಗುತ್ತೆ, ನೋ ಪ್ರಾಬ್ಲಮ್ ಮಾಡ. ಇದೊಂದೇ ತಾನೇ ಚೇಂಜ್ ಆಗೋದು? ಚೇಂಜ್ ಆದ್ರೂ ಪರವಾಗಿಲ್ಲ. 37,48,000. ಈಗ ಇದು ಪರ್ ಯೂನಿಟ್ ಸೇಮ್ ಇರುತ್ತೆ ಬಿಡಿ, ಏನು ಚೇಂಜ್ ಆಗಲ್ಲ. ಇದು ಮಾತ್ರ ಐ ಹೋಪ್ ಚೇಂಜ್ ಆಗುತ್ತೆ ಅನ್ಸುತ್ತೆ. ಆಗುತ್ತಾ? 30 ಏನು ಆಗಲ್ಲ. ಇದು ಟೋಟಲ್ ಮಾತ್ರ ಚೇಂಜ್ ಆಗುತ್ತೆ. 800, 12, 1 ಕ್ಯಾರೀಸ್ 11, 10, 40,12,000. ಓಕೆನಾ? ಯಾಕೆಂದ್ರೆ ನಾವು ಇದನ್ನ ಮಲ್ಟಿಪ್ಲೈ ತಾನೇ ಮಾಡಬಹುದು. ಕರೆಕ್ಟ್ ಆಗಿದೆ. ಓಕೆನಾ? ಅರ್ಥ ಆಯ್ತು ಎಲ್ಲರಿಗೂ? ಇದಕ್ಕೆ 10 ಮಾರ್ಕ್ಸ್. ಓಕೆನಾ? 2020 ಕ್ವೆಶನ್ ಪೇಪರ್ ಅಲ್ಲಿ ಕೇಳಿ ಬರ್ಕೊಳ್ಳಿ.